ಪರ್ಕಳ ಹೆರ್ಗದ ಗಣಪತಿ ಮಠದ ಬಳಿ ವಿಠಲ ಶೆಟ್ಟಿಯವರ ಗದ್ದೆಯಲ್ಲಿ ಬೆಳಿಗ್ಗೆ ನಾಯಿಗಳು ಅಟ್ಟಾಡಿಸಿಕೊಂಡು ಬರುವಾಗ ಜಿಂಕೆಯೊಂದು ಕಂಡುಬಂದಿದೆ. ನಾಯಿಗಳ ಅಟ್ಟಾಡುವಿಕೆಯಿಂದ ಬೆದರಿ ನಿಂತುಕೊಂಡಿರುವ ಜಿಂಕೆ ವಿಠಲ ಶೆಟ್ಟಿಯವರ ದನಕೊಟ್ಟಿಗೆ ಒಳಗೋಕ್ಕೂ ರಕ್ಷಣೆ ಮೊರೆ ಹೋಗಿದೆ. ಇದರ ಬಲಗಾಲು ಬಲವಾಗಿ ಕೆಲವು ಸಮಯದ ಹಿಂದೆ ಪಾದರಡಿ ಏನು ಚುಚ್ಚಿಕೊಂಡು ಗಾಯವಾಗಿ ದಪ್ಪವಾಗಿ ಊದಿಕೊಂಡು ರಕ್ತದ ಮಡುವಿನಲ್ಲಿತ್ತು. ತಕ್ಷಣ ಸ್ಥಳೀಯರು ಜಿಂಕೆಯನ್ನು ಕಂಡು ಅದಕ್ಕೆ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸ್ಥಳೀಯರಾದ ದಿವಾಕರ್ ಶೆಟ್ಟಿ, ಶುಭಕರ್ ಶೆಟ್ಟಿ, ವಿಘ್ನೇಶ್ ಕೆದ್ಲಾಯ, ವಿಕ್ರಮ್ ಕೆದ್ಲಾಯ, ಅಶೋಕ್ ಶೆಟ್ಟಿ, ಗುಣಪಾಲ್ ಶೆಟ್ಟಿ ಮೊದಲಾದವರು ಸಹಕರಿಸಿದರು. ಈ ಜಿಂಕೆಗೆ ಸುಮಾರು 3-4 ವರ್ಷಗಳಾಗಿರಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉಡುಪಿಯ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗ ಸ್ಥಳಕ್ಕೆ ಸುರೇಶ್ ಗಾಣಿಗ, ದೇವರಾಜ್ ಪಾಣಾರ ಉಡುಪಿ, ಚಾಲಕ ಜಾಯ್ ಜಿಂಕೆ ಇರುವ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಯಶಸ್ವಿಯಾಗಿ ವಾಹನದ ಮೂಲಕ ಸಾಗಾಟ ಮಾಡಿ ಪಶುವೈದ್ಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಸಲಹೆ ಮೇರೆಗೆ ಮಣಿಪಾಲ ಬಡಗುಟ್ಟಿನಲ್ಲಿರುವ ಟಿ ಪಾರ್ಕ್ಗೆ ಹೆಚ್ಚಿನ ಚಿಕಿತ್ಸೆ ಒದಗಿಸಲು ಅಲ್ಲಿ ವರ್ಗಾಯಿಸಲಾಯಿತು. ಸ್ಥಳೀಯ ಯುವಕರ ಮುತುವರ್ಜಿಯಿಂದ ನಾಯಿಗಳ ದಾಳಿಯಿಂದ ಈ ಜಿಂಕೆ ರಕ್ಷಣೆ ಮಾಡಿರುವುದು ಎಲ್ಲರಲ್ಲಿ ಪ್ರಶಂಸೆಯ ಮಾತಾಗಿದೆ. ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಸರಳಿಬೆಟ್ಟು ಈ ಕಾರ್ಯದ ಮುತುವರ್ಜಿ ವಹಿಸಿದ್ರು.